ಗುರುಭ್ಯೋ ನಮಃ ಜ್ಞಾನ ವೈರಾಗ್ಯ ಕಲ್ಯಾಣ ಜ್ಞಾನವೈರಗ್ಯಭಕ್ತಿಯ ಕಲ್ಯಾಶಾಲಲೀನ ಲಕ್ಷ್ಮೀನಾರಾಯಣಮುನೀನ್ ಒಂದೇ ವಿದ್ಯಗುರು ನಮ ಶ್ರೀ ಗೋಪಿಕಾಪತಿ ನಿವೇದಿತ ಗೋಪಿಗಾಪತಿಷ್ಠಿ ಶಾಖ ಮುಖ್ಯೋಭೋಜನ ವಿದೂಷಣ ತತ್ಪುರ ಸಂದರ್ಶಿರ್ ನಿಜಕುಕ್ಷಿಗಾರ್ಶಾಕ ಶ್ರೀಪಾದುವೇಸ್ತು ನಮಃ ಕ್ಷೇತ್ರ ಮುಳುಭಾಗಿಲ ಕ್ಷೇತ್ರಭೂವೈಕಂಠವಿದಿರುಪತಿಗೆ ಪೂರ್ವದ ಭಗಿಲ ಮೂಡಲ ಭಗಿಲ ಈಗ ಮುಳುಬಾಗಿಲು ಇಂಥ ಮುಳುಬಾಗಿಲು ಕ್ಷೇತ್ರದಲ್ಲಿ ಪುರದ ಪ್ರಾರಂಭದಲ್ಲಿ ಮಹಾದೇವರ ದೇವಸ್ಥಾನ ಮಧ್ಯದಲ್ಲಿ ಅರ್ಜುನ ಪ್ರತಿಷ್ಠಿತ ಶ್ರೀ ಪ್ರಾಣದೇವರ ಸನ್ನಿಧಾನ ಹಾಗೂ ತೀರ್ಥರ ಉಪಾಸಿಮೂರ್ತಿ ನರಸಿಂಹದೇವರ ದಿವ್ಯ ಕ್ಷೇತ್ರ ಸ್ವಯಂ ವ್ಯಕ್ತವಾದಂತಹ ನರಸಿಂಹದೇವರ ಸನ್ನಿಧಾನ ಇಂತಹ ಕ್ಷೇತ್ರದಲ್ಲಿ ನಮ್ಮ ಶ್ರೀ ಶ್ರೀಪಾದರಾಜರು ಸ್ವಯಂ ಬೃಂದಾವನಸ್ಥರಾಗಿರುವಂತಹ ಮೂಲ ಬೃಂದಾವನ ಸನ್ನಿಧಾನ ಇಂಥ ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರವು ಇವಂದಿನ ಆರಾಧ್ಯ ಗುರುಗಳಾದಂತಹ ಶ್ರೀ ಶ್ರೀಪಾದರಾಜರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಪಾದರಾಜರ ಬಗ್ಗೆ ಎರಡು ಮಾತುಗಳನ್ನ ತಿಳಿಸಿಕ ಇಷ್ಟಪಡ್ತಾ ಇದ್ದೀವಿ ನಮ್ಮ ಮಧ್ವಮತದ ದುಂದುಬಿಯನ್ನು ದಿಗಂತದಲ್ಲಿ ಮೊಳಗಿಸಿದ ಕೀರ್ತಿ ಮುಳುಬಾಗಿಲಿಗೆ ಸಲ್ಲುತ್ತದೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಕಾಣು ಸಿಗದ ಮಧ್ವಮತದ ಮತದ ಸ್ತಂಭವನ್ನು ಈ ಊರಿನಲ್ಲಿ ನಾವು ಕಾಣಬಹುದು ಮಧ್ವಾಚಾರ ಸಾಕ್ಷಾತ್ ಶಿಷ್ಯರಾದ ತೀರ್ಥರು ಅವರ ವಿಜಯದ ದ್ಯೋತಕವಾದ ಈ ವಿಜಯ ಸ್ತಂಭವು ಊರಿನ ಅಂಚಿಕಲ್ಲು ಬೆಟ್ಟದ ಮೇಲೆ ಸ್ಥಾಪಿಸಲಾಗಿದೆ ಈಗಲೂ ನಾವು ಇದನ್ನು ನೋಡಬಹುದಾಗಿದೆ ತೀರ್ಥರ ತಪಸ್ಸಿಗೆ ಒಲಿದ ಯೋಗ ನರಸಿಂಹದೇವರ ದಿವ್ಯ ಸನ್ನಿಧಾನವು ಈ ಊರಿನಲ್ಲಿದೆ ಅರ್ಜುನ ವೃತ್ತದಲ್ಲಿದ್ದ ಮತ್ತು ವಿಜಯಪುರದ ಆಂಜನೇಯನೂ ಇಲ್ಲಿ ನೆಲೆಸಿದ್ದಾನೆ ಇಂತಹ ಅನೇಕ ಮಹತ್ವವನ್ನು ಪಡೆದ ಈ ಊರಿಗೆ ಇಮ್ಮಡಿಯ ಕೀರ್ತಿಯನ್ನು ತಂದುಕೊಟ್ಟವರು ಶ್ರೀ ಶ್ರೀಪಾದರಾಜರು ತ್ರಿಲೋಕ್ಯಾಚಾರ್ಯರಾದ ಮಧ್ವಾಚಾರ್ಯರ ಸಾಕ್ಷಾಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರಿಂದ ಬೆಳೆದು ಬಂದ ದಿವ್ಯ ಪರಂಪರೆ ಇದಾಗಿದೆ ಈ ಪರಂಪರೆಯಲ್ಲಿ ಒಂಬತ್ತನೆಯವರಾಗಿ ಶ್ರೀ ಶ್ರೀಪಾದರಾಜು ವಿರಾಜಮಾನರಾಗಿದ್ದರು ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಆರರಲ್ಲಿ ಅಬ್ಬೂರಿನಲ್ಲಿ ಜನಿಸಿದ ಇವರು ಮಹಾತಪಸ್ವಿಗಳಾದ ಶ್ರೀ ಸ್ವರ್ಣವರ್ಣತೀರ್ಥರಿದ್ದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥ ಎಂಬ ನಾಮವನ್ನು ಪಡೆದರು ಈ ಭವ್ಯವಾದ ಸಂಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನ ನಡೆಸಿದ ಕೀರ್ತಿ ನಮ್ಮ ಶ್ರೀ ಶ್ರೀಪಾದರಾಜಗೆ ಸಲ್ಲುತ್ತದೆ ಮಂತ್ರಸಿದ್ಧರು ಅಪರೋಕ್ಷೀಕೃತ ಶೀರ್ಷರು ಆದ ಈ ಗುರುಗಳ ಮಹಿಮೆಯನ್ನು ವರ್ಣಿಸಲು ನಾವು ಅಸಮರ್ಥರು ವಾಗ್ವಜ್ರ ಗ್ರ ವಾಗ್ವಜ್ರ ಎಂಬ ಶ್ರೀಮನ್ ನ್ಯಾಯಾಸುರ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾದ ಉದ್ಗ್ರಂಥವನ್ನು ಶ್ರೀ ಶ್ರೀಪಾದರಾಜರು ರಚಿಸಿರುತ್ತಾರೆ ಜನಸಾಮಾನ್ಯರನ್ನು ಉದ್ಧರಿಸಲು ವೇದಾಂತದ ಕಠಿಣವಾದ ಪ್ರಮೇಯಗಳನ್ನು ಆಡುಭಾಷೆಯಲ್ಲೇ ನೀಡಿದ್ದಾರೆ ಹೀಗೆ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳನ್ನು ವ್ಯಾಪಕವಾಗಿ ಬೆಳೆಸಿದ ಕೀರ್ತಿ ಶ್ರೀ ಶ್ರೀಪಾದರಾಜರಿಗೆ ಸಲ್ಲುತ್ತದೆ ಭಗವಂತನ ಅಪಾರವಾದ ಕಾರಣಕ್ಕೆ ಪಾತ್ರರಾಗಿದ್ದ ಧ್ರುವಂಶ ಸಂಭೂತರಾದ ಈ ಮಹಾ ತಪಸ್ವಿಗಳು ವೇದಾಂತದ ಸಂರಕ್ಷಣೆಗಾಗಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮುಳುಬಾಗಿಲು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರು ಭಾಸ್ಕರ ಕ್ಷೇತ್ರವೆಂದು ಈ ಮುಳುಬಾಗಿಲಿಗೆ ಮತ್ತೊಂದು ಹೆಸರು ವಿಜಯನಗರದ ಅರಸರ ಎರಡನೇ ರಾಜನ ರಾಜಧಾನಿಯಾಗಿತ್ತು ಈ ಮುಳುಬಾಗಿಲು ಈ ಊರಿನಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಈ ವಿಶ್ವವಿದ್ಯಾಲಯವು ದಕ್ಷಿಣದ ನಳಂದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯ ನಿಲಯ ಎಂದೇ ಪ್ರಸಿದ್ಧವಾಗಿತ್ತು ಶ್ರೀ ವ್ಯಾಸರಾಜರು ನಡೆದ ಒಂದು ಘಟನೆಯನ್ನು ದಾಖಲಿಸಿ ಈ ರೀತಿ ಸು ಸ್ತುತಿಸಿದ್ದಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಐಶಯನನ ಒಲುಮೆಯಿಂದ ಮಹಿಳಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ವಿಪ್ರಗೆ ಬ್ರಹ್ಮಹತ್ಯೆ ದೋಷ ಬರಲು ಕ್ಷಿಪ್ರ ಶಂಕೋದಗತಿ ಕಳೆ ಅಪ್ರಬುದ್ಧರ ದೂಷಿಸಿ ಗೇರಣೆ ಕಪ್ಪು ಹೊಸನ ಹಸರು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಇಂತಹ ಗುರುಗಳನ್ನು ಸ್ಮರಣೆ ಮಾಡಿದಂತಹ ವ್ಯಾಸರಾಜರನ್ನು ತಯಾರಿ ಮಾಡಿದಂತಹ ಅವರ ಪಾಂಡಿತ್ಯ ಅವರ ಅನರ್ಘ್ಯ ಕೃತಿಗಳಲ್ಲಿ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಇಂತಹ ಮ ಮೇರು ಕೃತಿಗಳನ್ನು ರಚಿಸಲು ಶ್ರೀಪಾದರಾಜ ಕೃಷಿ ವ್ಯಾಸರಾಜರನ್ನು ತಯಾರು ಮಾಡಲು ಅಪಾರವಾಗಿತ್ತು ಇಂತಹ ವ್ಯಾಸರಾಜರ ತಪೋಭೂಮಿ ಕೂಡ ಮುಳುಬಾಗಿಲಾಗಿತ್ತು ಇದೊಂದು ವಿಶೇಷವಾದ ಸ್ಥಳ ಇಲ್ಲಿ ಕಾಲ ಕಾಲಕಾಲಕ್ಕೆ ಬಂದು ವಿಶೇಷವಾದ ಒಂದು ತಮ್ಮ ತಪಸ್ಸನ್ನು ತಾರೆ ಇದು ಮುಳುಬಾಗಿಲಿನಲ್ಲಿ ಗಂಗಾ ಪ್ರತ್ಯಕ್ಷವನ್ನು ಮಾಡಿದಂತಹ ಶ್ರೀಪಾದರಾಜರಿಗೆ ಒಲಿದು ಬಂದ ಗಂಗೆ ನರಸಿಂಹತೀರ್ಥದಲ್ಲಿ ಇವತ್ತಿಗೂ ಅದ್ಯಾಪಿ ನಿರಂತರ ಗಂಗಾ ರೂಪದಲ್ಲಿ ಪ್ರವಹಿಸುತ್ತಿದ್ದಾಳೆ ಇಂತಹ ದೊಡ್ಡ ಕ್ಷೇತ್ರ ಶ್ರೀಪಾದರಾಜ ಸನ್ನಿಧಾನದಲ್ಲಿ ಆ ಕಾಲದಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ತಾವು ಪಾಠಪುರಗಳನ್ನು ನೀಡಿ ಜೊತೆಗೆ ಆಸನ ವ್ಯಸನಗಳನ್ನು ಕೊಟ್ಟು ಕುಲಪತಿಗಳಾಗಿದ್ದಂತಹ ದೊಡ್ಡ ಕ್ಷೇತ್ರ ಇಂತಹದಲ್ಲಿ ಅದರಲ್ಲಿ ವ್ಯಾಸರಾದಂಥ ದಿಗ್ಗಂಥ ವಿದ್ವಾಂಸರನ್ನಾಗಿ ತಯಾರುಪಡಿಸಂಥ ಶ್ರೀ ಶ್ರೀಪಾದರಾಜರ ಕೀರ್ತಿ ವಿಶೇಷವಾಗಿ ಜಗತ್ತಿಗೆ ತಲುಪಿದೆ ಇಂತಹ ಮಹನೀಯರ ಆರಾಧನಾ ಸಂದರ್ಭದಲ್ಲಿ ನಾವು ಶ್ರೀಪಾದರಾಜರ ಬಗ್ಗೆ ಎರಡು ಮಾತುಗಳನ್ನು ತಿಳಿಸಲು ಅವರ ಮಹಿಮೆಯನ್ನು ತಿಳಿಸಲು ಇಷ್ಟಪಡುತ್ತಾ ಶ್ರೀಪಾದರಾಜರು ಹಿಂದೆ ಶ್ರೀಪಾದ ಮುಳಬಾಗಿಲಿನಲ್ಲಿ ಶ್ರೀಪಾದ ವ್ಯಾಸರಾಜರಿಗೆ ಪಾಠ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರಿಗೆ ತಮ್ಮ ಸಂಸ್ಥಾನ ಪೂಜೆಯನ್ನು ಮಾಡಲು ತಿಳಿಸ್ತಾರೆ ಅಂಥ ಸಂದರ್ಭದಲ್ಲಿ ವ್ಯಾಸರಾಜರು ತಾವು ಗೋಪಿನಾಥ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಸಂಪುಟವನ್ನು ತೆಗೆದು ದೇವರು ಪೂಜೆಯನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಗೋಪಾಲಕೃಷ್ಣ ದೇವರು ವ್ಯಾಸರಾಜರಿಗೆ ಒಲಿದು ನರ್ತನ ಮಾಡಿ ದರ್ಶನ ಕೊಡ್ತಾರೆ ಆ ದರ್ಶನ ಮಾಡುವಾಗ ಅವರು ಆ ಒಂದು ಮಹಿಮೆಯನ್ನು ನೋಡಿ ತಾಳ ಸಾಲಿಗ್ರಾಮ ತಗೊಂಡು ತಾಳೆ ಹಾಕ್ತಾರೆ ತಾಳ ಹಾಕುವುದನ್ನು ನೋಡಿ ಶ್ರೀಪಾದರಾಜರು ಬಹಳ ಸಂತೋಷಪಟ್ಟು ಅವರು ತಮ್ಮ ಸಂಸ್ಥಾನದಲ್ಲಿ ಇದ್ದಂತಹ ಈ ಪ್ರತಿಮೆಗಳನ್ನು ವ್ಯಾಸರಾಜರಿಗೆ ಕೊಟ್ಟು ತಾವು ಆ ಸಂಸ್ಥಾನದಲ್ಲಿ ಅದನ್ನು ಮುಂದುವರಿಸಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಂತಹ ಶ್ರೀಪಾದರಾಜರಿಗೆ ಶ್ರೀಪಾದರಾಜ್ಗೆ ಒಲಿದು ಬಂದಂತಹ ಜಾಂಬುವತಿ ಪಾರ್ಥಭೂಜಿತ ಶ್ರೀಪಾದರಾಜರ ಸ್ವಪ್ನ ಲಬ್ಧ ವ್ಯಾಸರಾಜರಿಗೆ ಪ್ರತ್ಯಕ್ಷ ನರ್ತನಶಾಸ್ತ್ರಕ್ಕೆ ವಿರುದ್ಧವಾದಂತಹ ಭೈಷ್ಮೇ ಸತ್ಯಾಸಮೇತ ಸಮೇತ ಗೋಪಾಲಕೃಷ್ಣ ದೇವರನ್ನು ವ್ಯಾಸರಾಜರಿಗೆ ತಾವು ಹಸ್ತಾಂತರ ಮಾಡ್ತಾರೆ ಇಂತಹ ಪ್ರತಿಮೆ ಇವತ್ತಿಗೂ ಆ ಮಠದಲ್ಲಿ ಪೂಜೆಗೊಂಡ್ತಾ ಬರ್ತಾ ಇರೋದು ವಿಶೇಷ ಇಂತಹ ಮಹಾಮಹಿಮರಾದಂತಹ ಶ್ರೀಪಾದರಾಜರು ತಾವು ತಮ್ಮ ಕಾರ್ಯಕ್ಷೇತ್ರವನ್ನು ಮುಳಬಾಗಿಲಿನಲ್ಲಿ ವಿಶೇಷವಾಗಿ ವ್ಯಾಪಿಸಿ ಅದನ್ನು ಬೆಳೆಸಿ ವ್ಯಾಸರಾಜರಿಂದ ಏಳು ನೂರು ಮೂವತ್ತೆರಡು ಪ್ರಾಣದೇವರುಗಳ ಪ್ರತೀಕವನ್ನು ಪ್ರತಿಷ್ಠೆ ಮಾಡಿಸಿ ಎಲ್ಲ ದೇಶವನ್ನು ಸುಭಿಕ್ಷವಾಗಿ ಮಾಡಲು ಅವರು ಕಾರಣಭೂತರಾಗಿದ್ದಾರೆ ಇಂತಹ ಮಹಿಮಾ ಮಹಾಮಹಿಮರಾದಂತಹ ಶ್ರೀಪಾದರಾಜರ ವಿಶೇಷ ಆರಾಧನಾ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೆ ವರ್ಲ್ಡ್ ಫೋರಮ್ ಆಫ್ ಶ್ರೀ ವ್ಯಾಸರಾಜ ಡಿವೋಟೀಸ್ ಇವರ ಮುಖಾಂತರ ನಾಡಿನ ಎಲ್ಲ ಮೂಲೆಗಳಿಗೆ ಶ್ರೀಪಾದರಾಜ ಮಹಿಮೆಯನ್ನು ಪ್ರಚಾರ ಮಾಡೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ವಿಶೇಷ ಕೇವಲ ಭಾರತ ದೇಶ ಅಲ್ಲದೆ ಅಲ್ಲದೆ ದೇಶಾಂತರಗಳಲ್ಲಿ ಕೂಡ ನೆಲೆಸಿರುವಂತಹ ಶ್ರೀಪಾದರಾಜರ ಭಕ್ತರು ಮತ್ತು ವ್ಯಾಸರಾಜರ ಭಕ್ತರು ನಾನಾ ದೇಶಗಳಲ್ಲಿ ಈ ಒಂದು ಆಚರಣೆಯನ್ನು ನಡೆಸಿ ಇದರಿಂದ ಅವರು ಶ್ರೀಪಾದರ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಲಿ ಅಂತ ಹೇಳಿ ನಮ್ಮ ಮೂರ್ತಿ ಗೋಪಿನಾಥದರಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣ ಸ್ಮರಣೆ ಮಾಡ್ತಾ